ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಳಿ ಕೇಂದ್ರ ಸರ್ಕಾರದ ಸ್ವಾಮಿತ್ವ ಯೋಜನೆ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿಯ ಭೂತ್ ಹಕ್ಕಲೆಗಳ ಸಹಾಯಕ ನಿರ್ದೇಶಕರಾದ ಸಿ ವಿರೂಪಾಕ್ಷ ಅವರಿಂದ ಮಾಹಿತಿ. ನಮಸ್ತೆ, ನನ್ನ ಹೆಸರು ವಿರೂಪಾಕ್ಷ ಸಿ ಅಂತ. ನಾನು ಭೂತ ಹಕ್ಕಲೆಗಳ ಸಹಾಯಕ ನಿರ್ದೇಶಕರ ಮಡಿಕೇರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಈ ದಿನ ಸ್ವಾಮಿತ್ವ ಯೋಜನೆ ಬಗ್ಗೆ ಮಾಹಿತಿ ನೀಡಿದ್ದೇನೆ. ಈ ಸ್ವಾಮಿತ್ವ ಎಂದರೆ ಸರ್ವೆ ಆಫ್ ವಿಲೇಜಸ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೊವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್. ಇದನ್ನು ಕನ್ನಡದಲ್ಲಿ ಗ್ರಾಮ ಪ್ರದೇಶಗಳಲ್ಲಿ ಸುಧಾರಿತ ತಂತ್ರಜ್ಞಾನಗಳೊಂದಿಗೆ ಗ್ರಾಮಗಳ ಸಮೀಕ್ಷೆ ಮತ್ತು ಮ್ಯಾಪಿಂಗ್ ಎಂದು ಅರ್ಥ. ಮೂಲತಃ ಇದು ಸ್ವಾಮಿತ್ವ ಯೋಜನೆ ಒಂದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿದ್ದು, ಈ ಸದರಿ ಯೋಜನೆಯನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು 2020-21 ಸಾಲಿನ ಚಾಲನೆ ನೀಡಿರುತ್ತಾರೆ. ಈ ಯೋಜನೆಯಲ್ಲಿ ಭಾರತದ ಸುಮಾರು 6.5 ಲಕ್ಷ ಗ್ರಾಮಗಳನ್ನು ಒಳಗೊಳ್ಳುವ ಒಂದು ಯೋಜನೆಯಾಗಿರುತ್ತದೆ. ಈ ಯೋಜನೆಯನ್ನು ಹಂತಂತವಾಗಿ ಅನುಷ್ಠಾನಗೊಳಿಸಲಾಗುವುದು. ಈ ಯೋಜನೆಯನ್ನು ಪ್ರಾಯೋಗಿಕವಾಗಿ 6 ರಾಜ್ಯಗಳಲ್ಲಿ ಪ್ರಾರಂಭವಾಗಿದ್ದು, ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಕೂಡ ಒಳಗೊಂಡಿರುತ್ತದೆ. ಕರ್ನಾಟಕ ರಾಜ್ಯಗಳಲ್ಲಿ ಈ ಯೋಜನೆಯನ್ನು 3 ಹಂತಗಳಲ್ಲಿ ನಾವು ಇದನ್ನ ಅನುಷ್ಠಾನಗೊಳಿಸ್ತಾ ಇದ್ದೀವಿ. ಅದರಲ್ಲಿ 3ನೇ ಹಂತದಲ್ಲಿ ನಮ್ಮ ಕೊಡಗು ಜಿಲ್ಲೆಯನ್ನು ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ. ಆ್ಯಕ್ಚುಲಿ ಈ ನಮ್ಮ ಕೊಡಗಿನಲ್ಲಿ ಭೂದಾಖಲೆಗಳ ಉಪನಿರ್ದೇಶಕರವರು 104 ಗ್ರಾಮ ಪಂಚಾಯತಿ ಒಳಗೊಂಡಂತೆ ಸುಮಾರು 529 ಗ್ರಾಮಗಳನ್ನು ಒಂದು ನೋಟಿಫಿಕೇಷನ್ ಅಧಿಸೂಚನೆಯನ್ನು ಹೊರಡಿಸಿರ್ತೇವೆ. ಹಾಗೂ ಪ್ರಾರಂಭಿಕ ದಿನಗಳಲ್ಲಿ ಇದನ್ನು ನಾವು ಈ ಯೋಜನೆಯನ್ನು ಸಮಿತವನ್ನು ಕೆಲವೊಂದು ಕೂಡ ಮಾರ್ಕಿಂಗ್ ಕೂಡ ನಾವು ಪ್ರಾರಂಭಿಕ ದಿನಗಳಲ್ಲಿ ನಾವು ಇದನ್ನು ಶುರು ಮಾಡಿದ್ವಿ. ಕೆಲವೊಂದೆರಡು ಗ್ರಾಮಗಳಲ್ಲೂ ಕೂಡ ಇದನ್ನು ನಾವು ಡ್ರೋನ್ ಫ್ಲೈ ಮಾಡಿದ್ವಿ. ತಾತ್ಕಾಲಿಕವಾಗಿ ಈ ಯೋಜನೆಯನ್ನು ನಾವು ಇಲ್ಲಿ ಸದ್ಯ ಜಾರಿಯಲ್ಲಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ನಾವು ಜಾರಿ ಮಾಡ್ತೀವಿ. ಇದನ್ನು ಈ ಯೋಜನೆ ಬೇಸಿಕಲಿ ಹಲವಾರು ಪ್ರದೇಶಗಳಲ್ಲಿ ಜನವಸತಿ ಬೀಡುಬಿಟ್ಟಿರೋ ಜಾಗಗಳನ್ನು ನಾವು ಯಾವುದೇ ರೀತಿ ನಾವು ಸರ್ವೆ ಮಾಡದಂತೆ, ಅದನ್ನು ನಾವು ಯಾವುದೇ ರೀತಿ ದಾಖಲೆಗಳಿಲ್ಲದಂತೆ ಅದು ಹಾಗೆ ನಿರಾಧಾರವಾಗಿ ಜಾಗ ಉಳ್ಕೊಂಡಿರ್ತದೆ. ಈ ಯೋಜನೆಯಡಿಯಲ್ಲಿ ನಾವು ಜನವಸತಿ ಬೀಡುಬಿಟ್ಟಿರುವ ಗುಂಪು ಮನೆ ಇರುವ ಪ್ರದೇಶವನ್ನು ಆಯ್ಕೆ ಮಾಡಿ ಆಧುನಿಕ ತಂತ್ರಜ್ಞಾನ ಉಳ್ಳ ಡ್ರೋನ್ ಮುಖೇನ ನಾವು ಸರ್ವೆ ಮಾಡಿ ಇದನ್ನು ನಾವು ನಕ್ಷೆ ತಯಾರಿಸಿ ಗ್ರಾಮ ಪಂಚಾಯಿತಿಯ ಹಾಗೂ ಕಂದಾಯ ದಾಖಲೆಗಳ ಆಧಾರದ ಮೇರೆಗೆ ನಾವು ತಯಾರಿಸಿದ ನಕ್ಷೆಯನ್ನು ತಾಳೆ ಮಾಡಿ ಅವಶ್ಯಕತೆ ವಿದ್ಯೆಯಲ್ಲಿ ವಿಚಾರಣೆ ಕೂಡ ಕೈಗೊಂಡು ಫಲಾನುಭವಿಗಳಿಗೆ PR ಕಾರ್ಡ್ ವಿತರಿಸಲಾಗುವುದು. ಈ PR ಕಾರ್ಡ್ನಲ್ಲಿ ಏನೇನೆಲ್ಲ ಮಾಹಿತಿ ಇರುತ್ತದೆ ಅಂದರೆ, ಈ ಸಂಬಂಧಪಟ್ಟ ಆಸ್ತಿಯ ಅಥವಾ ಮನೆಯ ವಿಸ್ತೀರ್ಣ, ಚೆಕ್ಕುಬಂದಿ, ನಕ್ಷೆ ಹಾಗೂ ಸಂಬಂಧಪಟ್ಟ ಮಾಲೀಕತ್ವದ ಬಗ್ಗೆ ಮಾಹಿತಿ ದಾಖಲಾಗಿರುತ್ತದೆ. ಈ PR ಕಾರ್ಡ್ ಮುಖೇನ ಹಲವು ಇನ್ನಿತರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಫಲಾನುಭವಗಳನ್ನು ಸೌಲಭ್ಯ ಕೂಡ ಪಡೆಯಬಹುದಾಗಿರ್ತದೆ. ಮತ್ತು ಈ ಮಾಲೀಕತ್ವ ಹೊಂದಿದ ಮೇಲೆ ಮುಂದಿನ ದಿನಗಳಲ್ಲಿ ಕುಟುಂಬದ ಒಳಗೆ ಅಥವಾ ಇನ್ನಿತರ ಆಸ್ತಿಗಳನ್ನು ಕೂಡ ಮಾರಾಟ ಮಾಡಲು ಅಥವಾ ಯಾರಿಗಾದ್ರೂ ದಾನ ಕೊಡಲು, ವಿವಾಹ ಮಾಡಲು ಕೂಡ ಇದು ಭಾಳ ಅನುಕೂಲವಾಗುತ್ತದೆ. ಈ ಯೋಜನೆಯ ಉಪಯೋಗಗಳೇನು ತಮಗೆಲ್ಲರೂ ಕೂಡ ಇರ್ಬೋದು. ಈ ಯೋಜನೆಯಲ್ಲಿ ಜನಸಾಮಾನ್ಯರಿಗೆ ನಿರಾಧಾರವಾದ ದಾಖಲೆಗಳಿರೋದ್ರಿಂದ ಈ ಯೋಜನೆಯಲ್ಲಿ ಜನಸಾಮಾನ್ಯರಿಗೆ ಆಸ್ತಿಗಳ ಮೇಲೆ ಮಾಲೀಕತ್ವ ಹಕ್ಕುಗಳನ್ನು ಅವರು ಪಡೆದುಕೊಳ್ಳಬಹುದು. ಈ PR ಕಾರ್ಡ್ದಿಂದ ಅವರು ಬ್ಯಾಂಕ್ಗಳಲ್ಲಿ ಸಾಲ ಪಡೀಲಿಕ್ಕಾಗಿ ಇದನ್ನ ಉಪಯೋಗಿಸ್ಕೊಳ್ಬೋದು. ಈ ಜನವಸತಿ ಬಿಟ್ಟಿರೋ ಪ್ರದೇಶಗಳಲ್ಲಿ ಯಾವುದೇ ರೀತಿ ಲೀಗಲ್ ಡಾಕ್ಯುಮೆಂಟ್ಸ್ ಇಲ್ಲದರಿಂದ ಅವರಿಗೆ ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿ ಲೋನ್ ತಗೊಳ್ಳೋದಾಗಲಿ ಅದು ಯಾವುದೇ ರೀತಿ ಫಲಾನುಭವಿಗಳಿಗೆ ಬೇರೆ ರೀತಿ ಯಾವುದೇ ಬೆನಿಫಿಟ್ಸ್ ಕ್ಲೈಮ್ ಮಾಡೋಕ್ಕಾಗ್ತಾ ಇರಲ್ಲ. ಈ PR ಕಾರ್ಡ್ ನಾವು ಕೊಟ್ಟ ಮೇಲೆ ಇದನ್ನ ಇದರ ಆಧಾರದ ಮೇಲೆ ಅವರು ಬ್ಯಾಂಕ್ ಲೋನ್ ಕೂಡ ಅವರು ತಗೋಬೋದು. ಆ್ಯಕ್ಚುಲಿ ಈ ಯೋಜನೆಯಲ್ಲಿ ಗ್ರಾಮ ಪ್ರದೇಶಗಳಲ್ಲಿ ಮೂಲಸೌಕರ್ಯ ಒದಗಿಸಲು ಹಾಗೂ ನಾವು ಇದಕ್ಕೆ ಪ್ರಾಪರ್ಟಿ ಕಾರ್ಡ್ ಅನ್ನೋದನ್ನು ನಾವು ವಿತರಣೆ ಮಾಡಿದ ಮೇಲೆ ಒಂದು ಪ್ರಾಪರ್ಟಿ ಟ್ಯಾಕ್ಸ್ ಕೂಡ ಫಿಕ್ಸ್ ಮಾಡ್ತೀವಿ ಇದಕ್ಕೆ. ಇದರಿಂದ ಕೂಡ ಒಂದು ಸರ್ಕಾರಕ್ಕೊಂದು ಆದಾಯ ಕೂಡ ಇರುತ್ತದೆ. ಆ್ಯಕ್ಚುಲಿ ಸದರಿ ಯೋಜನೆಯಲ್ಲಿ ಆಧಾರದ ಮೇರೆಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಹಲವಾರು ವ್ಯಾಜ್ಯಗಳಿರ್ತವೆ. ನಿಖರವಾಗಿ ನಾವು ಆಧುನಿಕ ತಂತ್ರಜ್ಞಾನ ಮೂಲಕ ನಾವು ಸರ್ವೆಯನ್ನು ಮಾಡಿ ಅದನ್ನು ನಾವು ಒಂದು ಗಡಿರೇಖೆಯನ್ನು ಫಿಕ್ಸ್ ಮಾಡಲಾಗಿ ಅದರದ ಮೇರೆಗೆ ಕೌಟುಂಬಿಕ ಕಲಹಗಳು ಕೂಡ ನಾವು ನಿವಾರಣೆ ಮಾಡ್ಬೋದು. ಆದ್ದರಿಂದ ಎಲ್ಲರೂ ಸಾರ್ವಜನಿಕರು ದಯವಿಟ್ಟು ಈ ಸ್ವಾಮಿತ್ವ ಯೋಜನೆಯನ್ನು ಯಶಸ್ವಿಗೊಳಿಸಲು ಹಾಗೂ ಇದರಿಂದ ಉಪಯೋಗಗಳು ಪಡ್ಕೋಬೇಕಂತೇಳಿ ತಮ್ಮೆಲ್ಲರಿಗೂ ಕೇಳ್ಕೊತೀನಿ. ಧನ್ಯವಾದಗಳು. ಇದುವರೆಗೆ ಕೇಂದ್ರ ಸರ್ಕಾರದ ಸ್ವಾಮಿತ್ವ ಯೋಜನೆ ಕುರಿತು ಕೊಡಗು ಜಿಲ್ಲೆ ಮಡಿಕೇರಿಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ಸಿ ವಿರೂಪಾಕ್ಷ ಅವರಿಂದ ಮಾಹಿತಿ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.